ಸಂಸ್ಥೆ ಇವತ್ತು ಬೆಂಗಳೂರಲ್ಲೇ ಒಂದು ಪ್ರತಿಷ್ಠಿತ ಕಾಲೇಜು, ಬೆಂಗಳೂರು ಮೆಡಿಕಲ್ ಕಾಲೇಜ್ ಮೆಡಿಕಲ್ ಹಾಸ್ಪಿಟಲ್ ಅಂತ ಇದೆ, ಕಾಲೇಜ್ ಅಂಡ್ ಹಾಸ್ಪಿಟಲ್. ಇಲ್ಲಿನ ಏನು ಸೆಂಟ್ ಜಾನ್ ಹಾಸ್ಪಿಟ್ಲು ಪ್ರತಿಷ್ಠಿತವಾದಂಥ ಹಾಸ್ಪಿಟ್ಲು, ಆ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡೋವಂಥವ್ರಿಗೆ ಕ್ವಾರ್ಟರ್ಸ್ ಕೊಟ್ಟಂಥ ಜಾಗ ಇದು. ಅವರು ಹಗಲಿರುಡು ದುಡಿತಾ ಇರ್ತಾರೆ, ಅವ್ರಿಗೆ ಮೂಲ ಸೌಕರ್ಯಗಳಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಪಾದಾಸ್ರವ್ರು ಬಂದು ನಮ್ಮ ಕ್ವಾರ್ಟರ್ಸ್ಗೆ ಒಂದು ಸ್ವಲ್ಪ ಒಳ್ಳೆ ಕೆಲಸಗಳನ್ನು ಮಾಡಿಕೊಡ್ಬೇಕು, ಒಂದು ಮೂಲ ಸೌಕರ್ಯಗಳಿಗೆ ಆದ್ಯತೆಯನ್ನು ಕೊಡಬೇಕು ಅಂದರು. ಅದೇ ರೀತಿ ಪ್ರೈವೇಟ್ ಜಾಗ ಆದರೂ ಸಮೇತ ಇವರು ನಮಗೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಮತ್ತು ಸಮಾಜ ಸೇವೆಯಲ್ಲಿ ಇವರು ತೊಡಸ್ಕೊಂಡಿರೋದ್ರಿಂದ ದೃಷ್ಟಿಯಿಂದ ನಾವು ಅವರಿಗೆ ರಸ್ತೆಗಳನ್ನು ಆಗ್ಬೋದು, ಕಾಂಕ್ರೀಟ್ ರಸ್ತೆಗಳು ಮತ್ತು ತಾರ ಹಾಕುವಂಥ ಕೆಲಸ, ಆಸ್ಪಾಟಿಂಗ್ ಮಾಡೋಂಥ ಕೆಲಸ ಮಾಡಿದ್ವಿ. ಮತ್ತು ಇದರಲ್ಲೇ ಗ್ರೌಂಡ್ ಇತ್ತು, ಆ ಗ್ರೌಂಡ್ಗೆ ಪೆಡ್ಲೈಟ್ ಮಾಡೋಂಥ ಕೆಲಸನೂ ಮಾಡಿಸ್ಕೊಟ್ಟಿದ್ವಿ. ಮತ್ತು ರಾಜಕಾಲುವೆ ಇತ್ತು, ತಾವು ನೋಡ್ಬೋದಾಗಿತ್ತು, ದುರಸ್ತಿಯಲ್ಲಿತ್ತು, ರಾಜಕಾಲುವೆನೇ ಇರಲಿಲ್ಲ, ಮಣ್ಣಿತ್ತು. ಅದನ್ನು ತೆಗೆದು ಕಾಂಕ್ರೀಟೀಕರಣ ಮಾಡಿ ಅದ್ರ ಮೇಲೆ ಸ್ಲ್ಯಾಬ್ ಮಾಡಿ ಅವ್ರಿಗೆ ಮಾಡಿಕೊಟ್ಟಿದ್ದೀವಿ. ಗ್ರೋಟೋ ಅವ್ರದ್ದು ಏನಿದೆ, ಅವರು ಒಂದು ಅಲ್ಪಸಂಖ್ಯಾತರದ್ದು ಅವ್ರದ್ದು ಏನು ಒಂದು ಕಮ್ಯುನಿಟಿ ಇದೆ, ಅವ್ರ ಒಂದು ಗ್ರೋಟೋ ಬೇಕು ಅಂತ ಕೇಳಿದರು. ಅಲ್ಪಸಂಖ್ಯಾತರ ನಿಧಿಯಿಂದ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರ ಅನುದಾನ, ಅವರ ನೇತೃತ್ವದಲ್ಲಿ ಈ ಒಂದು ಪ್ರೋಟೋನ್ ಮಾಡಿಕೊಟ್ವಿ. ಮತ್ತು ಇಲ್ಲಿ ಒಂದು ಸಾವಿರ ಒಂದೂವರೆ ಸಾವಿರ ಜನ ಇರೋದರಿಂದ ಶುದ್ಧ ಕುಡಿಯೋ ನೀರಿನ ಒಂದು ಘಟಕ ಮಾಡಬೇಕು ಅನ್ನೋದು ದೃಷ್ಟಿಯಿಂದ ಅವ್ರಿಗೊಂದು ಶುದ್ಧ ಕುಡಿಯೋ ನೀರಿನ ಘಟಕ ಮಾಡಿದ್ವಿ. ಅದೇ ರೀತಿ ಅವರು ಚಿಕ್ಕ ಮಕ್ಕಳು ಆಡೋದಕ್ಕೆ ಒಂದು ಪ್ಲೇ ಎಕ್ವಿಪ್ಮೆಂಟು, ಆಮೇಲೆ ಸೀನಿಯರ್ ಸಿಟಿಸನ್ ಇರೋದರಿಂದ ಅವ್ರಿಗೆ ಒಂದು ಜಿಮ್ ಐಟಮ್ ಬೇಕು ಅಂದರು. ಅದೀಗ ಜಿಮ್ ಐಟಮ್ಮು ಚಿಕ್ಕ ಮಕ್ಕಳ ಎಕ್ವಿಪ್ಮೆಂಟು ಜಾಬ್ ಕೋಡ್ ಆಗಿದೆ, ಟೆಂಡರ್ ಕರೆದಿದ್ದೀವಿ, ಟೆಂಡರ್ ಕರೆದ ಮೇಲೆ ಅದೊಂದು ಕೆಲಸ ಆಗುತ್ತೆ. ಅವ್ರಿಗೆ ಏನು ಕೆಲಸಗಳು ಹೇಳಿದೀವೋ ಅದನ್ನು ಮಾಡುವಂಥ ಕೆಲಸ ನಾನು ಕಾರ್ಪೊರೇಟರಾಗಿ ನನ್ನ ಕರ್ತವ್ಯ. ಮತ್ತು ರಾಮಲಿಂಗಾರೆಡ್ಡಿಯವರು ಒಂದು ಒಳ್ಳೆಯ ನಾಯಕರು, ಅವರು 7 ಬಾರಿ ಗೆದ್ದು ಈ ಭಾಗದಲ್ಲಿ ಜನಪ್ರಿಯರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಒಂದು ಒಳ್ಳೆ ಕೆಲಸಗಳು ಮಾಡಿದ್ದೀವಿ. ಈಗ ತಾನೇ ನೋಡಿದ್ದೀವಿ, ಎಲ್ಲ ಜನ ಬಂದು ನಮಗೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದೀವಿ ಅಂದೇಳಿ ನಮಗೊಂದು ಇದು ಮಾಡಿದರು, ಬೆನ್ನು ತಟ್ಟಿದ್ರು. ಇದರಿಂದ ನಮಗೆ ಒಂದು ಖುಷಿ ಆಗುತ್ತೆ, ಜನಗಳಿಗೆ ನಮ್ಮನ್ನು ಏನು ಆಶೀರ್ವಾದ ಮಾಡಿ ಕಳಿಸಿದ್ದಾರೋ ಅವ್ರಿಗೆ ಮೂಲ ಸೌಕರ್ಯಗಳಿಗೆ ಆದ್ಯತೆಯನ್ನು ಕೊಡಬೇಕು. ನಾವು ಕೊಡಬೇಕಾಗಿರೋದು ಒಳ್ಳೆಯ ಒಂದು ನೀರು, ಮತ್ತು ಒಂದು ರಸ್ತೆ, ಒಂದು ಎಲೆಕ್ಟ್ರಿಕಲ್ಲು, ಇದನ್ನು ನಿರ್ಮಾಣ ಮಾಡಬೇಕು, ಒಂದು ಗ್ರೀನರಿ. ಮತ್ತು ಇವತ್ತು ಹೇಳಿದರು ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು, ಇನ್ನೂ ಖಾಲಿ ಜಾಗಗಳಿದೆ, ಸ್ವಲ್ಪ ಮರ ಗಿಡ ಬೆಳೆಸುವಂಥ ಕೆಲಸಗಳನ್ನು ತಾವು ಮಾಡಿ ಅಂತ ಹೇಳಿದ್ದಾರೆ. ಆ ಕೆಲಸನ ಡುಮ್ನಿಂಗ್ ಫಾದರ್ ಅಂದ್ಬಿಟ್ಟು ಇದಕ್ಕೆ ಇನ್ಚಾರ್ಜ್ ಫಾದರ್ಸ್ ಅವರು, ಅವರು ಹೇಳಿದ್ದಾರೆ ನೆಕ್ಸ್ಟ್ ಒಂದು ಪ್ರೋಗ್ರಾಮ್ ಇಟ್ಕೊಂಡು ಒಳ್ಳೆ ಗಿಡ ಮರಗಳನ್ನು ಹಾಕ್ತೀವಿ ಎಂದು ಹೇಳಿದ್ದಾರೆ.